ಹಿಂದೂ ಸಮಾಜದವರು ದಡ್ಡರಲ್ಲ ಇವತ್ತು ಹಿಂದೂ ಮತ್ತು ಮುಸ್ಲಿಮನ್ ಸಮಾಜದಲ್ಲಿ ಒಂದು ಸಹೋದರ ಭಾತೃತ್ವ ಇಲ್ಲದೇ ಇದ್ದರೆ ನಿಮ್ಮ ಗುಜರಿ ಅಂಗಡಿ ಕೆಲಸ ಮಾಡಾರ ಯಾರು ಏನು ವಿಶ್ವೇಂದ್ರ ಪರಿಷತ್ ಅವರು ಬರ್ತಾರ ಅಲ್ಲಿ ಹೋದ್ರೆ ಗೊತ್ತಾಯ್ತದೆ ಪಾಪ ಅವ್ರ ಜೀವನ ಗುಜರಿ ಅಂಗಡಿಯಲ್ಲಿ ಯಾವ ರೀತಿ ಹಳೆ ಮೆಟೀರಿಯಲ್ ಇಟ್ಕೊಂಡು ಅದಕ್ಕೊಂದು ಲೈಫ್ ಕೊಟ್ಟು ಜೀವನ ಮಾಡ್ಕೊಂಡಿದ್ದಾರೆ ವ್ಯಾಪಾರ ಮಾಡ್ಕೊಂಡು ಇವರು ಬರ್ತಾರೆ ಗುಜರಿ ಅಂಗಡಿ ಮಾಡಕ್ಕೆ ಎಲ್ಲರೂ ಬೆಂಕಿ ಹಚ್ಚಕ್ಕಾದ್ರೆ ಬರ್ತಾರೆ ಅಷ್ಟೇ ವಿಶ್ವೇಂದ್ರ ಪರಿಷತ್ನವರು ಬನ್ನಿ ಇವತ್ತು ಅದಕ್ಕೆ ಕರೆ ಕೊಡ್ತಾ ಇದ್ದೀನಿ ನೀವು ನಿಜವಾದ ದೇಶಭಕ್ತರಿದ್ದರೆ ನಿಜವಾದ ನಿಮ್ಮಲ್ಲಿ ಹಿಂದೂ ರಾಷ್ಟ್ರ ಅಂತಕಂತದ್ದು ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದರೆ ಈ ದೇಶದಲ್ಲಿ ಇವತ್ತು ಈ ರೀತಿಯ ಬೆಲೆ ಏರಿಕೆ ಎಂದು ಕಂಡರಿದೆ ಇರತಕ್ಕಂತ ರೀತಿಯಲ್ಲಿ ಪ್ರತಿನಿತ್ಯ ಏಸಿಗೆ ಇಲ್ಲದೆ ನಾಚಿಕೆ ಇಲ್ಲದೆ ಪ್ರತಿದಿನ 40 ಪೈಸಾ 50 ಪೈಸಾ 80 ಪೈಸಾ ಏನು ಒಳ್ಳೆ ಶೇರ್ ದರ ಪೆಟ್ರೋಲ್ ದು ಡೀಸೆಲ್ ಏರಿಕೆ ಮಾಡ್ಕೊಂಡು ಹೊರಟಿದ್ದೀರಲ್ಲ ಬಾರಪ್ಪ ಧೈರ್ಯವಾಗಿ ವಿಶ್ವೇಂದ್ರ ಪರಿಷತ್ನವರು ಅದೇನೋ ಟ್ವೀಟ್ ಮಾಡಿದಿರಲ್ಲಪ್ಪ ಗಾಳಿಪಟ ದೇಶದ ಜನಗಳನ್ನ ಗಾಳಿಪಟ ಮಾಡಬೇಡಿ ಬಡವರನ್ನ ನಾನು ಗಾಳಿಪಟ ಆದ್ರೆ ನನಗೆ ಏನು ತೊಂದರೆ ಇಲ್ಲ ನಿಮಗೆ ದೇಶದ ಜನನ್ನ ನೀವು ಗಾಳಿಪಟ ಮಾಡಿಬಿಟ್ರೆ ಎಲ್ಲ ಹೋಗಬೇಕು ದೇಶ ಓ ಏನು ನೀವೇ ಟ್ವೀಟ್ ಮಾಡೋರು ಎಲ್ಲಿದ್ರಿ ನೀವು ಕರ್ನಾಟಕದಲ್ಲಿ ಯಾವ ತರ ನಡ್ಕೊಂಡು ಬಂದಿದ್ದೀರಿ ಗೊತ್ತಿದೆ ನನಗೆ ಅಧಿಕಾರ ಹಿಡಿಯಲಿಕ್ಕೆ ಮಾಡಬಾರದೇ ಇರತಕ್ಕಂತ ಎಸ್ಕೆ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ದೀರಿ ನಾವು ಮಾತಾಡಕ್ಕೆ ಹೋಗಿಲ್ಲ ಈಗ ನೀವು ಹರಿಶ್ಚಂದ್ರ ತರ ಸ್ವಚ್ಛ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಕ್ಕೆ ಹೋದರೆ ಬೀದಿಲಿ ನಿಂತಿದ್ದೀರಿ ಗಾಜರು ಗಾಜಿನ ಮನೆಯಲ್ಲಿ ನೀವು ನಾವು ರಸ್ತೆಯಲ್ಲಿ ನಿಂತಿದ್ದೀವಿ ನಮಗೆ ನೀವು ಕಲ್ಲೊಡೆಯೋಕ್ಕಾಗಲ್ಲ ನಾವು ನಿಮಗೆ ಕಲ್ಲೊಡಿಬೋದು ಅಂದರೆ ಕಲ್ಲೊಡೆಯೋದ್ರೆ ಹಿಂಸೆ ಕೊಡೋಕ್ಕಲ್ಲ ರಾಜಕೀಯದ ಕಲ್ಲನ್ನ ಅದು ಮತ್ತಿನೇನಾದರೂ ಬೇರೆ ಥರ ಡೈವರ್ಟ್ ಆಗೋದು ಬೇಡ ಅದರಿಂದ ಇವತ್ತು ನಮ್ಮ ಹೋರಾಟ ಏನು ಪ್ರಾರಂಭ ಆಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ